ನಮನ. ನಾನು ತುಂಬಾ ಇಷ್ಟಪಡೋ ಜೀವ. ಇವಳನ್ನ ಪ್ರೀತಿ ಶುರು ಮಾಡಿದಾಗಿಂದ ದಿನ ಒಂದು ಪತ್ರ ಬರಿತೀನಿ. ಅದ್ಯಾಕೋ ಕೊಡಕ್ಕೆ ಮನ್ಸ್ ಬರಲ್ಲ. ಇವನು ಶಂಕರ, ನಮನ ಅಣ್ಣ. ಶಂಕರಿಗೆ ನನ್ನ ಪೇಂಟಿಂಗ್ಸ್ ಅಂದ್ರೆ ತುಂಬಾ ಇಷ್ಟ. ನಾವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್. ನಮನ ನನ್ನ ಬದುಕಲ್ಲಿ ಪ್ರೀತಿಯನ್ನು ಬಲ್ಪ್ ಆನ್ ಮಾಡಿ 2 ವರ್ಷ ಆಯ್ತು. ಅದು ಸುಮಾರ್ಸಲ ಬರ್ನು ಆಗಿದೆ. ಮೊದಲು ಸ್ನೇಹ ಇತ್ತು, ಅದು ಯಾವ್ದೋ ಶುಭಗಳಿಗೆ ಅಲ್ಲಿ ಯಾವ ಹಣ್ಣು ತಿನ್ಲೋ ಏನೋ ಪ್ರೀತಿಸ್ತೀನಿ ಅಂತ ಬಿಟ್ಟಿದಕ್ಕಾಗಲ್ಲ. ಅವತ್ತಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೇ ಇದೀವಿ. ನಮನ ತಲೆಯಲ್ಲಿ ಒಂದು ಸ್ಕೂ ಬಿದೋಗಿದೆ, ಸ್ವಲ್ಪ ಲೂಸು ಆದ್ರೂ ಓಕೆ. ನಮನನ್ನ ಯಾವಾಗ್ಲೂ ಕೇಳೋದೊಂದೇ ಪ್ರಶ್ನೆ, ರಾಜಿ ನೀನ್ ನನ್ನ ಎಷ್ಟು ಪ್ರೀತಿಸ್ತೀಯ? ನನಗೋಸ್ಕರ ಇಲ್ಲಿಂದ ಬಿದ್ದು ಸತ್ತೋಗ್ತೀಯ? ಲೇ, ಇಲ್ಲಿಂದ ಬಿದ್ದ ಸತ್ತೋಗ್ಬಿಟ್ರೆ ನೀನ್ ಒಬ್ಬನ ಗೋಲಿ ಆಡ್ತೀಯ? ಸುಮ್ಮನಿಲ್ಲ, ತಮಾಷೆ ಮಾಡ. ನಾನು ನಮ್ಮನ್ನ ತುಂಬಾ ಇಷ್ಟಪಡ್ತೀನಿ, ಅವಳಿಲ್ಲ ಅಂದ್ರೆ ನಾನಿಲ್ಲ. ಇದು ಆ ಲೂಸ್ಗೆ ಅರ್ಥನೇ ಆಗಲ್ಲ. ಏಯ್ ಲೂಸು, ಯಾಕೋ ನನ್ಕೋ ಮುಂದೆ ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ಹೊಡೋರ್ ಮಗ ಕೆತ್ತಬೇಕು ನಿನ್ಗೆ. ಹೊಡಿಯೋ ನೋಡೋಣ, ಹೊಡಿಯೋ. ನಮ್ಮ ಅಣ್ಣನೇ ಹೊಡೆದಿಲ್ಲ, ನೀನ್ ಯಾವನ ಹೊಡಿಯೋದಿಕ್ಕೆ? ಏನ್ ಮೆಂಟ್ಲಾ ನೀನು? ನೋಡ್ದ್ಯಾ, ಸೀತಾ ಆಯ್ತು. ಸೀತಾನು ಇಲ್ಲ, ಗೀತಾನು ಇಲ್ಲ, ಅಲ್ವೇನೆ ಕಲ್ಯಾಣಿ? ಏನೇ ನೆನ್ನೆ ಫೋನ್ ಮಾಡ್ಬಿಟ್ಟು ಮದ್ವೆ ಅರೇಂಜ್ ಆಗಿದೆ ಅಂತ ಹೇಳ್ದೆ? ಏನ್ ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ? ಮದ್ವೆ ಸೆಟ್ಲ್ ಆಯ್ತು ಅಂತ ಈಗ್ಲೇ ಗಂಡನ್ ಮನೆಗೆ ಹೋಗಕ್ಕಾಗತ್ತಾ? ಬಲೆ ಕೊಬ್ಬು ಕಣೆ ನಿನ್ಗೆ. ಕೊಬ್ಬು ಇಲ್ಲ, ಡಾಲ್ಡಾನು ಇಲ್ಲ. ಯಾವಾಗ್ಲೇ ಟ್ರೀಟು, ಯಾರಿಗ್ ಬೇಕಾದ್ರೂ ಟ್ರೀಟ್ ಕೊಡಿಸ್ತೀನಿ, ನಿನಗ್ ಮಾತ್ರ ಕೊಡ್ಸೋದಿಲ್ಲ. ಒಳ್ಳೆ ಮರ್ಯಾದೆ. ನಮ್ಮನ್ನ ಬಿಡೆ ಬಿಡೆ. ಮಗನ ಗಮ್ಮಂತ್ಯ ಕಣೋ, ಯಾವ್ದೋ ಸೋಪು ಇವತ್ತಾದ್ರು ಸ್ನಾನ ಮಾಡಿದ್ಯಲ್ಲ, ಪುಣ್ಯಾತ್ಮ. ನೀನು ಮುಗಿಯದ ಕವಿತೆ, ನೀನು ಮರೆಯದ ಹಾಡು, ನೀನು ಕವಿತೆ ನೀನು ಮರೆಯದ ಹಾಡು, ನೀನು ಪದಗಳ ಬರೆಯದೆಲೆ, ಪತ್ರವು ಮುಗಿದಾಗ ನೆನಪಿನ ಜಾತ್ರೆಯಲ್ಲಿ ತಬ್ಬಲಿ ಅನುರಾಗ, ಇದೆಯ ಗೂಡಿನಲ್ಲಿ ಬೆಳಗುವ ಪ್ರೇಮದ ಹಣತೆಯ ಸುತ್ತ ಕಪ್ಪು ಕವಿದಿದೆ, ಕುರುಡು ಕನಸು ಮಲಗಿದೆ. ಕಪ್ಪು ಕವಿದಿದೆ, ಕುರುಡು ಕನಸು ಮಲಗಿದೆ. ಹಿಂಗಾಗ್ಬಿಟ್ಟಿದ್ಯಾ? ಬರೆಯಕ್ಕೆ ಹೇಳ್ದ ಫಸ್ಟ್ ಕ್ಲಾಸ್ ಐತೆ ನೋಡು, ಸೂಪರ್ ಐತಿದೆ. ಚಲೋದ್ಯಾ? ಕಾಲೇಜಿಗೆ ಹೋಗ್ತಾ ಇಲ್ವಾ? ಯಾವ ಕಾಲೇಜು? ಕಾಲೇಜ್ ಇಲ್ಲ, ಏನಿಲ್ಲ. ಚಲೋದ್ಯಾ? ಟೆಸ್ಟ್ ಬಂದಿದ್ಯಾ? ಚಲೋದ ಚಲೋದಲ್ವಾ? ಒಂದ್ ನಿಮಿಷ ಬರ್ತೀನಿ. ರಾಜಿ, ಇದ್ ನನ್ನ ಅಡ್ರೆಸ್ ಕಣೋ, ಬಾ, ನಾನ್ ಮಾತಾಡ್ಬೇಕು ನಿನ್ ಹತ್ರ. ಸೂಟ್
ಒಂದಲ್ಲ ಒಂದಿನ ಸಾಯ್ಲೇಬೇಕು. ಸ್ವಲ್ಪ ಬೇಗ ಹೋಗೋಣ. ಇದ್ರ ಮೇಲೆ ಆಣೆ, ಇದೇ ಲಾಸ್ಟ್. ಇದ್ ಮೇಲೆ ಕುಡಿಯಲ್ಲ. ಲಾಸ್ಟ್ ಲಾಸ್ಟ್. ಬಾಬಾ, ನೀನ್ ಸಾವಿತ್ರಿ ಪೇಸ್ ಟು ಪೇಸ್ ಎದುರುಗಡೆ ಬಂದ್ರೆ ಏನ್ ಬಿಡ್ತ್ಯಾ? ಲೇ ಕಳ್ಳ, ದವ್ವ 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 ನೀನು ದವ್ವ. ಬಾಬಾ ಜೊತೆ ದಬದ ಪೇಸ್ ಟು ಪೇಸ್ ಎದುರುಗಡೆ ಬಂದ್ರು ಅಂಟ ಅಪ್ಪ ಹೋಯ್ತು. ಸೀರೆ ಉಟ್ಟಿದ್ಲು, ಇಷ್ಟಾದ್ಲು ಬಾಬಾಳು. ಸೂಪರ್ ಸೂಪರ್ ಇದೆ, ಮಾರ್ಕೆಟ್ ಇದೆ ಮೇಸ್ಟೇಕ್. ನಾನೇ ಸರಿಯಿಲ್ಲ ಬಾಬಾ. ಅವಳು ಒಳ್ಳವಳು, ಅವಳದೇನು ತಪ್ಪಿಲ್ಲ. ಇಲ್ಲ ಪ್ರೇಮದ ಪುರುಳಿ ಎಕ್ಕರಕ್ಕಾಗಿ ಇದಲ್ಲಿದೆ ನನ್ನ ಮನಸ್ಸು. ಬಾಬಾ ನನ್ನ ಪೇಕ್ ಕೊಡ್ಸು ಬಾಬಾ, ಪ್ಲೀಸ್ ಪ್ಲೀಸ್ ಬಾಬಾ. ದೂರ ಹೊಟ್ಟಬೇಕ ಬಾಬಾ. ಎಲ್ಲ ಅಲ್ಲಿ ಬಾಬಾ, ನಾನು ಎಲ್ಲ ಅಲ್ಲಿ ಬಾಬಾ. ನಾನು ಪ್ರೀತಿ ಮಾಡೋದು ಯಾರೀರಾ? ಎಷ್ಟು ಎಷ್ಟು ಕೊಡ್ಸುತ್ತಿದ್ದೆ ನನಗೆ? ಎಷ್ಟು ರೂಪಾಯಿ ಖರ್ಚು ಮಾಡಿದ್ಯಾ? ಲೆಕ್ಕ ಬರ್ದು ಮಾಡಿಕೊಳ, ಬಿಸಾಕ್ತಿರಿ. ಲೈ ಬಿಸಾಕ್ತಿರಿ, ಲೆಕ್ಕ ಬರ್ದು ಮಾಡಿಕೋ. ಅವಳ ಜೊತೆ ಇದ್ದಾಗ ಲೈಫ್ ಸೂಪರ್ ಅನ್ಕೊಂಡೆ. ಹಾಗೆ ಅಲ್ಲ ಸರ್, ಎಲ್ಲದೀಯ ಬಾಬಾ, ಎಲ್ಲದೀಯ ಬಾಬಾ. ಪಟ್ಟ ಹೊಡೆದಾಯ್ತು. ಬೋಸ್ ಆಗಿದ್ ಯಾರಿಗೆ ಹೇಳ್ತಾರೆ ಗೊತ್ತಾಗಲಿಲ್ವಲ್ಲ ಬಾಬಾ. ಸರಿಲ್ಲ, ನೀ ಸರಿಲ್ಲ, ವಾಲ ಯಾರು ಸರಿಲ್ಲ. ಸರಿಲ್ಲ ಬಾಬಾ, ಇದು ನಾನ್ ಸರಿಲ್ಲ ಬಾಬಾ. ನಾನು ಕೊಟ್ಟಿದ್ ಗಿಫ್ಟ್ ಎಲ್ಲ ವಾಪಸ್ ಕೊಟ್ಲು, ಎಲ್ಲ ವಾಪಸ್. ನಾವ್ ಮಳಲ್ ಸೈಕಲ್ ವಾಪಸ್ ಕೊಡ್ತಾಳ. ಎಷ್ಟು ಕಾರಣ ಬೇಕು? ಯಾಕೆ ಬಿಟ್ಟು ನನಗೆ ಕಾರಣ ಬೇಕು? ಜಗತ್ತಲ್ಲಿ ಕಾರಣ ಕೊಡಲ್ವಾ? ಮಕ್ಕಳು ಹೇಳ್ತೀರಾಳಿಗ, ಲಾಳ ಸಿಗ್ತಾಳ ಮಕ್ಕಳ ಮೇಲೆ ಹೊಡ್ಬಿಟ್ಟು ಕೇಳ್ತೀರಿ ಬಾಬಾ. ಇಷ್ಟತ್ತು ನಿಜ ಬಾಬಾ. ನೀನ್ ಸತ್ರೆ ನಿದ್ದೆಡದ್ ಬುದ್ಧ ನಾ ಡಾನ್ಸ್ ಮಾಡ್ತೀನಿ. ನಾನ್ ಸತ್ರೆ ನನ್ನ ಹೆಡ್ ಬುದ್ಧ ನೀ ಡಾನ್ಸ್ ಮಾಡ. ಇದ ಹ್ಯಾಪಿ ಮೇಡಮ್, ಲೈಟ್ ಹೇಳ ಬಾಬಾ. ಲೈಟ್ ಬೇಕು ಲಪ್ಪ ಅರ್ರಾಗ ನೈಟ್ ಕೊಡ್ಸಲ್ಲ ಲಪ್ಪ. ಇವ್ರು ಸೀನಪ್ಪ, ನಮ್ ಮಾವ. ಅನಾಥ ಶವಗಳನ್ನ ಮಣ್ಣು ಮಾಡೋದು ಇವ್ರೆ. ಇವ್ರೇನಾ? ರಿಯಲಿ ಗ್ರೇಟ್. ಅವನು ಮುರುಘ, ಈ ಸೈನ್ ಬೋರ್ಡ್ ಅಂಗಡಿ ಓನರ್. ಹಾಯ್. ಹಲೋ ಹಲೋ ಹಲೋ. ಇವನು ಚೆಲ್ವಯ್ಯ, ಪೋಸ್ಟ್ ಮಾರ್ಟಮ್ ಮಾಡೋನು. ಹಲೋ, ನಮಸ್ಕಾರ. ನಮಸ್ಕಾರ. ನೀವು ಚೆನ್ನಾಗಿದ್ದೀರಾ, ಬೆಳ್ಳಿಗಿದ್ದೀರಾ. ನಾನು ಲಾರಿ ಡ್ರೈವರ್ ಆಗ್ಬೇಕು ಅಂತಿದ್ದೆ, ಸರ್ಕಸ್ ಕಂಪನಿ ಸೇರ್ಕೊಂಡು ಹೋಗ್ತಿದ್ದೆ. ಆದ್ರೆ ನಾನೀಗ ಹೆಣಕ್ ಹೋಯ್ತೇವೆ. ನೀವು ಬೆಳ್ಳಿಗಿದ್ದೀರಾ, ಚೆನ್ನಾಗಿದ್ದೀರಾ, ಸತ್ತು ಬಿಟ್ರೆ ನೀಲಿ ಆಗ್ಬಿಡ್ತೀವಿ. ಯಾರು ಗೊತ್ತಾ? ನಮ್ಮನ ಅಣ್ಣ. ಅಯ್ಯೋ ನಮ್ನಬ್ರ, ಅದೇ ನಿಜ ಇರುತ್ತೆ ಹೇಳ್ಬೋಗ. ಅದ್ರ ಅಣ್ಣ ಅದು ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಿದಾರೆ. ಮಾತಾಡ್ಬೇಡ. ಕಾವೇರಿ ರಾಜೇ, ಏನ್ ಪ್ರಾಬ್ಲಮ್? ಅವನು ಕಾವೇರಿ ನುಡುಗಿ ಲವ್ ಮಾಡ್ತಾನೆ, ಅವಳನ್ನ ಮದ್ವೆ ಆಗ್ಬೇಕು. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್?
ಹುಡುಗಿಗೆ 18 ವರ್ಷ ಆಗಿದ್ರೆ ಆರಾಮಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬಹುದಲ್ಲ. ದೊಡ್ಡವರು ಹೇಳಿದ್ದ ನಾನು ಸ್ವಲ್ಪ ಕೇಳಿಸೋಣ. ನೀ ಹಿಂಗೆ ಕುಡಿತಿದ್ರೆ ಮದ್ವೆನೆ ಮಾಡ್ಸಲ್ಲ. ಇವತ್ತಿದ್ದ ಸಿಗರೇಟ್ ಎಣ್ಣೆ ಎಲ್ಲ ಬಿಟ್ಬಿಡ್ತೀನಿ ಕಣಲು. ನಿಮ್ಮ ತಾಯಿ ಸಾವಿರ ಸಲ ಹೇಳಿದಾರೆ ಬಿಡ್ಲಿಲ್ಲ, ಅವಳು ಬಂದ್ರೆ ಬಿಟ್ಬಿಡ್ತೀಯಾ? ನಿಮ್ಮಅಮ್ಮ ಒಂದು ತಿಂಗಳು ದುಡಿಯೋದನ್ನ ಮಗನೇ ಒಂದ್ ರಾತ್ರಿ ಕುತ್ಕೊಂಡ್ ಕುಡಿದು ಖರ್ಚು ಮಾಡ್ಬಿಡ್ತೀಯ? ಹುಡುಗಿ ಬಂದ್ರೆ ಎಲ್ಲ ಬಿಟ್ಟು ಸರಿ ಆಗ್ಬಿಡ್ತೀಯಾ? ಅದೆಲ್ಲ ಸುಳ್ಳು ರೀ, ಇನ್ನು ಜಾಸ್ತಿ ಮಾಡ್ಕೋತೀರ. ಅಪ್ಪನಿಗೆ ಹುಟ್ಟಿದ ಮಾತ್ರ ಹೇಳಿದ್ರೆ ಅನುಭವ ಅನುಭವ ಇರ್ರೆ ಚೆನ್ನಯ್ಯ. ಏನಯ್ಯ ನಿನ್ ಅನುಭವ? ನನ್ನ ಅನುಭವ ಹೆಣ್ಣು ಮಾಯೆ, ಜೊತೆಲಿದ್ದಾಗ್ಲೇ ತಾಳಿ ಕಟ್ಟಿ ಮದುವೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಓಡಾ ಬಿಡ್ತಾಳೆ, ಬಾಯಿ ಬಡ್ಕೋಬೇಕು. ನಿನ್ ಕೈ ಕುಡುತ್ತಿದ್ದೆ ಕುಡುತ್ತಿದ್ದೆ ಇದ್ರ ಕೈಯೆಲ್ಲ ಕಾಲು ಹಿಂಗ